So, hello guys, welcome back to my channel. This is Naina from Naina's Lifestyle. So, Nani vattu Ajji manek bandhi dini. Hage ivattu special agiro dina, andre ivattu 6ne dinat pooja ide. So, nodana Ajji henging tire maadkondidare, yenen maadidare anta. So, first ge a knock knock maadana. Yaru? Nanu, Naina. Ba ba ba. ಅಮ್ಮ ಈಗಷ್ಟೇ ಬಿಟ್ಟು ಹೋದ್ಲು. ಹಾಯ್ ಮಾಡಿ. ಹಾಯ್. ಸೊ ಅಜ್ಜಿ ರೆಡಿ ಆಗಿದ್ದಾರೆ. ರೆಡಿ ಆಗಿ ಪೂಜೆ ಗೀಜೆ ಮುಗಿಲಾಕತ್ತಿದೆ. ಸೊ ಪೂಜೆ ಮುಗಿಯಕ್ಕೆ ಬಂದಿದೆ. ಬಟ್ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಅಜ್ಜಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ತೋರಿಸ್ತೀನಿ ನಿಮಗೆ, ತಡೀರಿ. ಇಲ್ಲಿ ಅಜ್ಜಿ ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ, ದೀಪ ಎಲ್ಲ ಹಚ್ಚಿದ್ದಾರೆ, ಹೂವ ಇಟ್ಟಿದ್ದಾರೆ, ರಂಗೋಲಿ ಹಾಕಿದ್ದಾರೆ. ಅಜ್ಜಿ ಹೇಳ್ಕೊಡ್ಬೇಕು ನಂಗೆ ರಂಗೋಲಿ ಹಾಕೋದು. ಹಾಗೆ ಇಲ್ಲಿನೂ ರಂಗೋಲಿ ಹಾಕಿದ್ದಾರೆ. ಸೊ ಬನ್ನಿ ಒಳಗೋಗಿ ನೋಡೋಣ ಮತ್ತೇನೇನು ಮಾಡಿದ್ದಾರೆ ಅಂತ. ಈಗ ದೇವ್ರ ಮನೆ ಹತ್ರ ಬಂದಿದ್ದೀನಿ. ತುಂಬ ರೆಡಿ ಮಾಡಿದ್ದಾರೆ. ಫಸ್ಟಿಗೆ ನಿಮಗೆ ಒಂದು ವ್ಯೂ ತೋರಿಸ್ತೀನಿ, ಆಮೇಲೆ ನಾವು ಪೂಜೆ ಮಾಡೋದೆಲ್ಲ ತೋರಿಸ್ತೀನಿ. ಸೊ ಗೈಸ್, ಇಲ್ಲಿ ನಾವು ಘಟ ಸ್ಥಾಪನೆ ಮಾಡಿದ್ದೀವಿ. ತುಳ್ಜಾ ಅಂಬಾ ಭವನಿ ದೇವರು. ಸೊ ಗೈಸ್, ಇಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಸೊ ಸಾರಿ ಗೈಸ್, ನಾನು ಫಸ್ಟ್ ಡೇಯಿಂದ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಎಕ್ಸಾಮ್ ಹತ್ತಿರ ಬಂದಿದೆ, ಓದೋದು ತುಂಬ ಇತ್ತು. ಅಮ್ಮ ಬೇರೆ ಓದು ಅಂತಾರೆ. ಸೊ ನಂಗೆ ಓದೋದು ತುಂಬ ಇತ್ತು ಅಂತ ಹೇಳ್ತಾ ನಾನು ಫಸ್ಟ್ ಡೇಯಿಂದ ಮಾಡೋಕ್ಕಾಗಲಿಲ್ಲ. ತೋ ತುಂಬ ಸಾರಿ. ಬಟ್ ಈ 6ನೇ ದಿನದ್ದು ಮಾಡಿದ್ದೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಸೊ ಗೈಸ್, ಹಾಗೆ ನಾನು ಲಾಸ್ಟ್ ಡೇ ಅಂದರೆ 9ನೇ ದಿವಸದನ್ನು ಹಾಕ್ತೀನಿ. ಸೊ ಗಾಯ್ಸ್, ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಗಾಯ್ಸ್, ನಿಮ್ಮ ಮನೇಲಿ ನೀವು ಘಟಸ್ಥಾಪನೆ ಮಾಡಿದಿದ್ರೆ ಈ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ.
ಗೈಸ್ ಈ ಕಡೆ ನಾವು ಕಿಚನ್ಗೆ ಬಂದಿದ್ದೀವಿ. ಕಿಚನ್ಗೆ ಬಂದಾಗ ಇಲ್ಲಿ ನಮ್ಮ ಅಮ್ಮ ನಿಂತಿದ್ದಾರೆ. ಹಾಯ್ ಮೇಡಮ್. ಇಲ್ಲಿ ನಮ್ಮ ಅಜ್ಜಿ ನಿಂತಿದ್ದಾರೆ. ಆಮೇಲೆ ಇಲ್ಲಿ ಜೋಳದ ಕಡುಬು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಜೋಳದ ಕಡುಬು ನಮ್ಮಮ್ಮ ರೌಂಡ್ ರೌಂಡ್ ಮಾಡ್ತಿದ್ದಾರೆ. ಅಜ್ಜಿ ಈ ತರ ಮಾಡಿಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಇನ್ನೊಂದ್ ಸ್ವಲ್ಪ ಜೋಳದ ಕಡುಬನ್ನ ಇಲ್ಲಿ ಕುದಿಸಕ್ ಇಟ್ಟಿದೀವಿ ಸ್ಟೀಮ್ ಮಾಡಕ್ಕೆ. ಅಂಡ್ ಇಲ್ಲಿ ಮಿಕ್ಸ್ ವೆಜಿಟೇಬಲ್ಸ್ ಚಟ್ನಿ ನಡೀತಿದೆ, ಅದಕ್ಕೂ ಕುದಿಸಕ್ ಇಟ್ಟಿದೀವಿ. ಸೊ ಈ ಕಡೆ ಬಂದ್ರೆ ನಮ್ ದೊಡ್ಡಮ್ಮ ಕುಂತಿದ್ದಾರೆ, ತೋರಿಸ್ತೀನಿ ನಿಮ್ಗೆ. ಸೊ ಈಗ ನಾ ಇಲ್ಲಿ ಮಾಡಿರೋ ಅಡಿಗೆ ತೋರಿಸ್ತೀನಿ ನಿಮ್ಗೆ. ಈ ಕಡೆ ಬಂದ್ರೆ ಇಲ್ಲಿ ಪುಂಡಿ ಪಲ್ಯ ಇದೆ, ನೀವ್ ನೋಡ್ಬೋದು. 16 ಸೊಪ್ಪುಗಳು ಮಿಕ್ಸ್ ಮಾಡಿರೋ ಪುಂಡಿ ಪಲ್ಯ. ಈ ಕಡೆ ರೈಸ್ ಆಗಿದೆ, ಇಲ್ಲಿ ಹೆಸರುಕಾಳು ಪಲ್ಯ ಇದೆ, ಆಮೇಲೆ ಅಲ್ಲಿ ಬೆಂಡೆಕಾಯಿ ಸಾರು ಅಂದ್ರೆ ಹುಳಿ ಸಾರು ಅಂತಾನು ಅನ್ಬೋದು, ಅದು ಆಗಿದೆ. ಒಂದ್ಸತಿ ನೋಡ್ಕೊಂಡ್ ಬಿಡಿ. ಇಲ್ಲಿ ತರಗ ರೆಡಿ ಆಗ್ತಿದೆ, ಅಂದ್ರೆ ತರ್ಗಾನ ದೇವ್ರದ ದಾರದಿಂದ ಕಟ್ತಾ ಇದ್ದಾರೆ. ನಮ್ಮಅಮ್ಮನೂ ಕಟ್ತಾ ಇದ್ದಾರೆ, ಅಜ್ಜಿನೂ ಕಟ್ತಾ ಇದ್ದಾರೆ. ಇದನ್ನ ತರ್ಗ ಅಂತೀವಿ. ಇದು ನಮ್ ಕಡೆ ಪದ್ಧತಿ ಇದೆ ಮಾಡೋದು. ಎಷ್ಟು ಮಾಡಿಟ್ಟಿದ್ದಾರೆ ನೋಡಿ ನಮ್ಮ ಅಜ್ಜಿ. ಸೊ ಇಲ್ಲಿ ಕಟ್ತಿದ್ದಾರೆ. Okay guys, I hope you enjoyed this video. Okay, if you like this video, please give a big thumbs up for this video. And if you are new to my channel, please don't forget to subscribe. Okay, ta-ta, bye-bye.